ಕೊಟ್ಟಿರುವ ಲಂಬಕೋನ ತ್ರಿಭುಜದಲ್ಲಿ ಕೋನ ಹೇಗೆ ಸಂಬಂಧಿಸಿದಂತೆ ತ್ರಿಕೋನ ಮಿತಿಯ ಆರು ಅನುಪಾತಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ಲಂಬಕೋನ ತ್ರಿಭುಜವನ್ನು ಕೊಟ್ಟಿದ್ದಾರೆ ಅವುಗಳ ಬಾಹುಗಳ ಒಂದು ಅಳತೆಯನ್ನು ಸಹ ನೀಡಿದರೆ ಇಲ್ಲಿ ಎ ಸಿ ಬಾಹುವಿನ ಅಳತೆ ಐದು ಯೂನಿಟ್ಗಳಾದರೆ ಬಿ ಸಿ ಬಾಹುವಿನ ಅಳತೆ ಹನ್ನೆರಡು ಯೂನಿಟ್ಗಳಾಗಿದೆ ಇನ್ನು ವಿಕರ್ಣ ಇನ್ನು ಐಪೋಟಿನ್ಯೂಸ್ನ ಅಳತೆ ಹದಿಮೂರು ಯೂನಿಟ್ಗಳಾಗಿವೆ ಈಗ ನಮಗೆ ಈ ಲಂಬಕೋನ ತ್ರಿಭುಜದಲ್ಲಿ ಕೋನ ಹೇಗೆ ಸಂಬಂಧಿಸಿದಂತೆ ಎ ವರ್ಟೆಕ್ಸ್ ಎ ಇಲ್ಲಿದೆ ಇದು ಕೋನ ಎ ಆಗಿದೆ ಈ ಎ ಕೋನಕ್ಕೆ ಸಂಬಂಧಿಸಿದಂತೆ ನಾವು ತ್ರಿಕೋನ ಮಿತಿಯ ಆರು ಅನುಪಾತಗಳನ್ನು ಕಂಡುಹಿಡಬೇಕಾಗಿದೆ ನಮಗೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೆನಪಲ್ಲಿಟ್ಕೊಳ್ಳೋದಕ್ಕೆ ಸ್ಯಾಲ್ ಒಳ್ಳೆಯ ಪದವನ್ನು ಹುಡುಕಿಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ನಾನು ಇದನ್ನು ಸ್ಯಾಲ್ ಕಲ್ತಿದ್ದು ಯಾವುದಾದ್ರು ಪದ ಅಂತ ಹೇಳಿದ್ರೆ ಸೋಕ ಟೋವಾ ಈ ಒಂದು ಪದ ನಮಗೆ ಸಹಾಯ ಮಾಡ್ತಾ ಇದೆ ಬೇಸಿಕ್ ರೇಷಿಯೋಸ್ ಆಫ್ ಟ್ರಿಗ್ನೊಮೆಟ್ರಿಯನ್ನ ನೆನ್ಪಲ್ಲಿ ಇಟ್ಕೊಳ್ಳೋದಿಕ್ಕೆ ಸೋ ಟೋವಾ ಸೋಖಾ ಟೋವಾ ಮೊದಲಿಗೆ ನಾವು ಈ ಮೂರು ರೇಷಿಯೋನ ಈ ಒಂದು ಪದದ ಸಹಾಯದಿಂದ ಕಂಡಿಡಿದ್ವಿ ಅಂತ ಹೇಳಿದ್ರೆ ಇನ್ನು ಉಳಿದ ಮೂರು ರೇಷಿಯೋಗಳನ್ನ ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಮೊದಲಿಗೆ ನಾನೀಗ ಸೋ ಸೋ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಸೈನ್ ಈಸ್ ಅಪೋಸಿಟ್ ಓವರ್ ಐಪೋ ಟೆನ್ಯೂಸ್ ಆ್ಯಂಗಲ್ ಏನ ಸೈನ್ ಫಂಕ್ಷನ್ ಏನಾಗಿರುತ್ತೆ ಅಂತ ನೋಡಿದ್ರೆ ಅದು ಆಪೋಸಿಟ್ ಓವರ್ ಐಪೋಟೆನ್ನಿಸ್ ಆಪೋಸಿಟ್ ಓವರ್ ಐಪೋಟೆನಿಸ್ ಅಂದರೆ ನಾವು ಕನ್ನಡದಲ್ಲಿ ಅಭಿಮುಖ ಬಾಹು ಬಾಗಿಸು ವಿಕರ್ಣ ಅಂತ ಹೇಳಿ ಕರಿತೇವೆ ಇಲ್ಲಿ ಕೋನ ಹೇಗೆ ಅಭಿಮುಖವಾದಂತಹ ಬಾಹು ಯಾವುದು ಅಂತ ನೋಡಿದ್ರೆ ಅದು ಆಗಿದೆ ಬಿಸಿಯಾಗಿದೆ ಸಿನ ಅಳತೆ ಹನ್ನೆರಡು ಯೂನಿಟ್ಗಳಾಗಿದೆ ಇನ್ನು ವಿಕರ್ಣ ಅಂತ ಹೇಳಿದ್ರೆ ವಿಕರ್ಣದ ಅಳತೆ ಹದಿಮೂರು ಯೂನಿಟ್ಗಳು ಆಗಿದೆ ಹನ್ನೆರಡು ಬಾಗಿಸು ಹದಿಮೂರು ಅನ್ನುವಂತಹ ಅನುಪಾತ ಆಂಗಲ್ ಏನ ಸೈನ್ ರೇಷಿಯೋ ಆಗಿದೆ ಇನ್ನು ಕೊಸೈನ್ ಇಸ್ ಅಡ್ಜಸೆಂಟ್ ಓವರ್ ಹೈಪೋಟನಿಯೋಸ್ ಕೊಸೈನ್ ಆಫ್ ಆ್ಯಂಗಲ್ ಎ ಕಾಸ್ ಆಫ್ ಆ್ಯಂಗಲ್ ಎ ಎ ಕೋನದ ಕಾಸ್ ರೇಷಿಯೋ ಏನಿದೆ ಅಂತ ಹೇಳಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಸ್ ಅಡ್ಜಸಂಟ್ ಡಿವೈಡೆಡ್ ಬೈ ಹೈಪೋಟೆನ್ನಿಸ್ ಇಲ್ಲಿ ಅಡ್ಜಸೆಂಟ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಪಾರ್ಶ್ವ ಬಾಹು ಬಾಗಿಸು ವಿಕರಣ ಅಂತ ಹೇಳಿ ಕರಿತೇವೆ ಈಗ ಪಾರ್ಶ್ವ ಬಾಹುವಿನ ಅಳತೆ ಏಕೋನಕ್ಕೆ ಸಂಬಂಧಿಸಿದ ಹಾಗೆ ಯಾವುದು ಅಂತ ನೋಡಿದ್ರೆ ಹೇಗೆ ಪಾರ್ಶ್ವ ಬಾಹು ವಿಕರಣವನ್ನು ಹೊರತುಪಡಿಸಿದ್ರೆ ಅದು ಐದು ಯೂನಿಟ್ಗಳಿರುವಂತಹ ಎ ಸಿ ಬಾಹು ಆಗಿದೆ ಇನ್ನು ವಿಕರ್ಣದ ಅಳತೆ ಈಗ ಆಲ್ರೆಡಿ ತಿಳಿದಿದೆ ಅದು ಹದಿಮೂರು ಯೂನಿಟ್ಗಳು ಐದು ಡಿವೈಡೆಡ್ ಬೈ ಹದಿಮೂರು ಅನ್ನುವುದು ನಮಗೆ ಆಂಗಲ್ ಏನ ಏ ಕೋನದ ಕೊಸೈನ್ ರೇಷಿಯೋವನ್ನು ಕೊಡ್ತಾ ಇದೆ ಇನ್ನು ಉಳಿದಿರುವಂತದ್ದು ಟ್ಯಾಂಜೆಂಟ್ ಈಸ್ ಆಪೋಸಿಟ್ ಓವರ್ ಅಡ್ಜಸೆಂಟ್ ಕೋನಾ ಏನ ಟ್ಯಾಂಜೆಂಟ್ ರೇಷಿಯೋ ಏನು ಅಂತ ನೋಡಿದ್ರೆ ನಾವು ಟ್ಯಾನ್ ಎ ಇದು ಆಪೋಸಿಟ್ ಓವರ್ ಅಡ್ಜಸೆಂಟ್ ಅಭಿಮುಖ ಅಭಿಮುಖ ಭಾಗಿಸು ಪಾರ್ಶ್ವ ಪಾರ್ಶ್ವ ಬಾಹು ಆಗಿದೆ ಇನ್ನು ಕೋನ ಹೇಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹುವಿನ ಅಳತೆ ಅಂದ್ರೆ ಅದು ಹನ್ನೆರಡು ಯೂನಿಟ್ಗಳು ಇನ್ನು ಪಾರ್ಶ್ವ ಬಾಹುವಿನ ಅಳತೆ ಅಂತ ಹೇಳಿದ್ರೆ ಅದು ಐದು ಯೂನಿಟ್ಗಳು ಆಗಿದೆ ಹನ್ನೆರಡು ಡಿವೈಡೆಡ್ ಬೈ ಐದು ಅನ್ನುವುದು ಕೋನ ಏನ ಟ್ಯಾನ್ ರೇಷಿಯೋವನ್ನ ಟ್ಯಾಂಜೆಂಟ್ ರೇಷಿಯೋನ್ನ ನೀಡ್ತಾ ಇದೆ ಇನ್ನು ಈ ಮೂರು ರೇಷಿಯೋಗಳು ನಮಗೆ ಗೊತ್ತಾದ್ವು ಅಂತ ಹೇಳಿದ್ರೆ ಇನ್ನುಳಿದ ಮೂರು ರೇಷಿಯೋಗಳು ಈ ಮೂರು ರೇಷಿಯೋಗಳ ವಿಲೋಮವೇ ಆಗಿರುತ್ತೆ ರೆಸಿಪ್ರೋಕಲ್ ಆಗಿರುತ್ತೆ ಮೊದಲಿಗೆ ನಾನು ಸೈನ್ ಏನ ರೆಸಿಪ್ರೋಕಲ್ ಏನು ಅಂತ ಹೇಳಿ ನೋಡೋಕೆ ಇಷ್ಟಪಡ್ತೀವಿ ಒಂದು ಕೋನದ ಸೈನ್ ರೇಷಿಯೋನ ವಿಲೋಮ ಕೊಸಿಕೆಂಟ್ ರೇಷಿಯೋ ಆಗಿರುತ್ತೆ ಈಗ ಕೊಸಿಕೆಂಟ್ ಎ ಅಂತ ಹೇಳಿದ್ರೆ ಐಪೋಟೆನ್ನಿಸ್ ಡಿವೈಡೆಡ್ ಬೈ ಆಪೋಸಿಟ್ ಇಲ್ಲಿ ನೀವು ನೋಡ್ಬೋದು ಐಪೋಟೆನ್ನಿಸ್ ಛೇದದಲ್ಲಿತ್ತು ಇದು ಅಂಶವಾಗುತ್ತೆ ಅಂಶದಲ್ಲಿರುವಂತಹ ಆಪೋಸಿಟ್ ಛೇದವಾಗಿರುತ್ತೆ ಅಂದ್ರೆ ವಿಕರ್ಣ ಬಾಗಿಸು ಅಭಿಮುಖ ಆಯ್ತು ಇಲ್ಲಿ ವಿಕರ್ಣದ ಅಳತೆ ಎಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದು ಹದಿಮೂರು ಯೂನಿಟ್ಗಳಾಯಿತು ಇನ್ನು ಆಪೋಸಿಟ್ನ ಅಳತೆ ಏಕೋನಕ್ಕೆ ಕೋನಕ್ಕೆ ಸಂಬಂಧಿಸಿದ ಹಾಗೆ ಹನ್ನೆರಡು ಯೂನಿಟ್ಗಳಾಗುತ್ತೆ ಹದಿಮೂರು ಬಾಗಿಸು ಹನ್ನೆರಡು ಅನ್ನುವುದು ಹನ್ನೆರಡು ಬಾಗಿಸು ಹದಿಮೂರರ ರೆಸಿಪ್ರೋಕಲ್ ವಿಲೋಮವೇ ಆಗುತ್ತೆ ಈ ಒಂದು ರೇಷಿಯೋ ಎ ಕೋನಕ್ಕೆ ಸಂಬಂಧಿಸಿದ ಹಾಗೆ ಕೊಸಿಕೆಂಟ್ ರೇಷಿಯೋ ಆಗುತ್ತೆ ಕೊಸಿಕೆಂಟ್ ರೇಷಿಯೋ ಆಫ್ ಆ್ಯಂಗಲ್ ಎ ಕೋನದ ಕೊಸಿಕೆಂಟ್ ಅನುಪಾತ ಇನ್ನು ಕೊಸೈನ್ ಫಂಕ್ಷನ್ನ ರೆಸಿಪ್ರೋಕಲ್ ಏನಾಗಿರುತ್ತೆ ಕೊಸೈನ್ ಫಂಕ್ಷನ್ನ ರೆಸಿಪ್ರೋಕಲ್ನ ಸೀಕೆಂಟ್ ಹೇಳಿ ಕರಿತ ಹಾಗಾದರೆ ಎ ಕೋನದ ಸೀಕೆಂಟ್ ರೇಷಿಯೋ ಏನು ಅಂತ ನಾವು ನೋಡಿದ್ರೆ ಅದು ಈ ಕಾಸ್ ಏನ ರೆಸಿಪ್ರೋಕಲ್ ಆಗಿರುತ್ತೆ ವಿಲೋಮ ಆಗಿರುತ್ತೆ ಅಂದರೆ ಹೈಪೋಟೆನ್ನಿಸ್ ಅಂಶದಲ್ಲಿ ಬರುತ್ತೆ ಛೇದದಲ್ಲಿ ಅಡ್ಜಸೆಂಟ್ ಬರುತ್ತೆ ಹೈಪೋಟೆನಿಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ ವಿಕರ್ಣ ಬಾಗಿಸು ಪಾರ್ಶ್ವ ಆಯಿತು ಈಗ ವಿಕರ್ಣ ಎಷ್ಟು ಅಂತ ನಮ್ಗೆ ಆಲ್ರೆಡಿ ತಿಳಿದಿದೆ ಅದು ಹದಿಮೂರು ಯೂನಿಟ್ಗಳಾಯಿತು ಇನ್ನು ಅಡ್ಜಸೆಂಟ್ ಎಷ್ಟು ಅಂತೇಳಿ ನಮಗೆ ಗೊತ್ತಿದೆ ಅದು ಐದು ಯೂನಿಟ್ಗಳಾಯಿತು ಹದಿಮೂರು ಬಾಗಿಸು ಐದು ಅನ್ನುವುದು ಐದು ಬಾಗಿಸು ಹದಿಮೂರರ ವಿಲೋಮವೇ ಆಗಿದೆ ಹಾಗಾದ್ರೆ ಕೊಸೈನ್ ನ ರೆಸಿಪ್ರೋಕಲ್ ಫಂಕ್ಷನ್ ಸೀಕೆಂಟ್ ಆಗುತ್ತೆ ಎ ಕೋನದ ಸೀಕೆಂಟ್ ಅನುಪಾತ ಆಯ್ತು ಇನ್ನು ಉಳಿದಂಥದ್ದು ಟ್ಯಾನ್ ಈಗ ಟ್ಯಾಂಜೆಂಟ್ನ ರೆಸಿಪ್ರೋಕಲ್ ಫಂಕ್ಷನ್ ಯಾವುದು ಅದನ್ನು ಕೋಟ್ಯಾಂಜೆಂಟ್ ಹೇಳಿ ಕರಿತೇವೆ ನಾವು ಟ್ಯಾಂಜೆಂಟ್ನ ರೆಸಿಪ್ರೋಕಲ್ ಫಂಕ್ಷನನ್ನು ನಾವು ಕೋಟ್ಯಾಂಜೆಂಟ್ ಹೇಳಿ ಕರಿತೇವೆ ಹಾಗಾದರೆ ಈ ಕೋಟ್ಯಾಂಜೆಂಟ್ ಏನಾಗಿರುತ್ತೆ ಈ ರೆಸಿಪ್ರೋಕಲ್ ಏನಾಗಿರುತ್ತೆ ಅಡ್ಜಸ್ಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಹಾಗಾದರೆ ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಾರ್ಶ್ವ ಬಾಗಿಸು ಅಭಿಮುಖ ಅಡ್ಜಸೆಂಟ್ ಎಷ್ಟು ಹೇಳಿ ನಮಗೆ ಈಗ ಆಲ್ರೆಡಿ ಗೊತ್ತಿದೆ ಎ ಕೋನಕ್ಕೆ ಸಂಬಂಧಿಸಿದಂತೆ ಪಾರ್ಶ್ವ ಬಾಹುವಿನ ಅಳತೆ ಐದು ಯೂನಿಟ್ಗಳು ಆಗಿದೆ ಇನ್ನು ಆಪೋಸಿಟ್ ಅಂತ ಹೇಳಿದ್ರೆ ಅದರ ಅಳತೆ ಹನ್ನೆರಡು ಯೂನಿಟ್ಗಳು ಆಗಿದೆ ಐದು ಬಾಗಿಸು ಹನ್ನೆರಡು ಅನ್ನುವುದು ಟ್ಯಾಂಜೆಂಟ್ನ ರೆಸಿಪ್ರೋಕಲ್ ಫಂಕ್ಷನ್ ಕೋ ಟ್ರಾನ್ಜೆಂಟ್ ರೇಷಿಯೋ ಆಗಿದೆ ಎ ಕೋನದ ಕಾಟ್ ಅನುಪಾತ ಐದು ಬಾಗಿಸು ಹನ್ನೆರಡು ಇದು ಟ್ಯಾನ್ನ ವಿಲೋಮ ಆಗಿರೋದನ್ನ ನೀವು ಗಮನಿಸಿರಬಹುದು ನಾವು ಈ ರೀತಿಯಾಗಿ ಸೋಕಾಟೋವ ಈ ಒಂದು ಪದದ ಸಹಾಯದಿಂದ ನ ಮೂರು ಬೇಸಿಕ್ ರೇಷಿಯೋಸನ್ನು ಸುಲಭವಾಗಿ ನೆನಪಲ್ಲಿಟ್ಕೊಂಡ್ವಿ ಅಂತ ಹೇಳಿದ್ರೆ ಉಳಿದ ಮೂರು ಅನುಪಾತಗಳನ್ನು ನಾವು ಸುಲಭವಾಗಿ ಬರಿಬಹುದಾಗಿರುತ್ತೆ ಈ ಲಂಬಕೋನ ತ್ರಿಭುಜದಲ್ಲಿ ಎ ಕೋನಕ್ಕೆ ಸಂಬಂಧಿಸಿದಂತೆ ತ್ರಿಕೋನ ಮಿತಿಯ ಆರು ಅನುಪಾತಗಳು ಈ ರೀತಿ ಇದೆ ಸೈನ್ ಎ ಹನ್ನೆರಡು ಬೈ ಹದಿಮೂರು ಕಾಸ್ ಎ ಐದು ಬೈ ಹದಿಮೂರು ಟ್ಯಾನ್ ಎ ಹನ್ನೆರಡು ಬೈ ಐದು ಈಗ ಕೊಸಿಕೆಂಟ್ ಎ ಅಂದರೆ ಸೈನ್ ಎನ ವಿಲೋಮ ಅನುಪಾತ ಹದಿಮೂರು ಬೈ ಹನ್ನೆರಡು ಹಾಗೆ ಸೀಕೆಂಟ್ ಎ ಅಂತ ಹೇಳಿದ್ರೆ ಕಾಸ್ ಎನ ವಿಲೋಮ ಹದಿಮೂರು ಬೈ ಐದು ಆಗಿದೆ ಇನ್ನು ಕಾಟ್ ಎ ಅಂತ ಹೇಳುವುದು ಟ್ಯಾಂಜೆಂಟ್ ಎನ ರೆಸಿಪ್ರೋಕಲ್ ವಿಲೋಮ ಅನುಪಾತ ಆಗಿದೆ ಅದು ಐದು ಬೈ ಹನ್ನೆರಡು ಆಗಿದೆ